ಹನ್ನೆರಡು ವರ್ಷದಿಂದ ಮಕ್ಕಳಾಗದವರಿಗೆ ಮಕ್ಕಳಾಗಿದೆ, ಅದು ಹೇಳಿದೆಲ್ಲ, ರಿಸಲ್ಟ್ ಬಂದಿದೆ ಮಗುವಿಗೆ. ನಾನು ಅದೇ ಏನ್ ಸಿಸ್ಟಮ್ ಇದೆಯಲ್ಲ ಮೇಡಮ್, ಅದನ್ನ ಕರೆಕ್ಟ್ ಆಗಿ ಮಾಡಿ ಅವ್ರ ಹತ್ರ ಹೇಳ್ಬೇಕಿದ್ದು ಫಸ್ಟ್ ಬಂದಾಗಲೇ. ನೋಡಿ ಈ ತರ ಎಷ್ಟು ಖರ್ಚಾಗ್ಬೋದು ಅದು ಕೂಡ ಹೇಳಿ, ಯಾಕಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗುದಿಲ್ಲ, ಐಡಿಯಾಸ್ ಇರುವುದಿಲ್ಲ. ಅವರಿಗೆ ಕಷ್ಟ ಆಗುದಾದ್ರೆ ಒಂದೇ ಸಲ 10-15 ಸಾವಿರ ಸಪ್ಲಿಮೆಂಟ್ಸ್ ಬರಿಬೇಡಿ, ಅವರ ಬಜೆಟ್ ಹೇಗಿದೆ ಆ ತರ ನೀವು ಅವರಿಗೆ ಸಪ್ಲಿಮೆಂಟ್ಸ್ ಸಜೆಸ್ಟ್ ಮಾಡ್ತಾ ಹೋಗಿ. ಏನಂತ ಹೇಳಿದ್ರೆ ಕೆಲವರು ನೋಡಿ ನನಗೆ ಇಲ್ಲಿಂದ ಎಲ್ಲ ಬರ್ತಾರೆ, ಸೋಮವಾರಪೇಟೆ ಆ ಕಡೆಯಿಂದ ಮೈಸೂರು ಕಡೆಯಿಂದ ಎಲ್ಲ ಬರ್ತಾರೆ, ಅವರಿಗೆ ನೋಡಿ ರೆಗ್ಯುಲರ್ ಸರ್ವಿಸ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಅವಾಗ ಏನ್ ಹೇಳ್ಬೇಕು ಅವರಿಗೆ, ನೋಡಿ ಇದು ರಿಸಲ್ಟ್ ಇಮಿಡಿಯೇಟ್ ಸಿಗ್ಬಹುದು ಸಿಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕ್ಕೆ ಬರುದಿಲ್ಲ, ಅದು ದೇವರಿಗೆ ಬಿಟ್ಟು ನಮ್ಗೆ ಯಾರಿಗೂ ಹೇಳಿಕ್ಕೆ ಬರುದಿಲ್ಲ. ನಾವು ಹೇಳಿದ ಕೋರ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಹೋಗಿ ಅವ್ರದ್ದು ಒಳಗಡೆಯಿಂದ ಕೆಲಸ ಮಾಡ್ತಾ ಬರ್ತದೆ. ಅದರ ಜೊತೆ ಉಂಟಲ್ಲ, ನೀವು ಇದು ಕೂಡ ಸಜೆಸ್ಟ್ ಮಾಡಿ, ಎಕ್ಸಸೈಸ್ ಇರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಇದನ್ನೆಲ್ಲ ಹೇಳಿ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆಮೇಲೆ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೆಗೆಟಿವ್ ಥಿಂಕ್ ಮಾಡಿ ಅವರಿಗೆ ಸಫರ್ ಆಗ್ತದೆ. ಶಶಿಧರ ಸರ್ ಕೂಡ ಹೇಳ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಏನು ಹೇಳ್ತೇವೆ ಅದೇ ನಮಗೆ ಸಿಗ್ತದೆ ಅಂತ, ನಾವು ಏನು ಮಾತಾಡ್ತೇವೆ ಅದೇ ಆಗ್ತದೆ ಅಂತ. ಅವರು ಯಾವತ್ತೂ ಕೂಡ ನಾವು ಯಾವತ್ತು ನಮ್ಮ ಸೆಂಟರ್ಗೆ ಬಂದಿರ್ತಾರೆ ಅವತ್ತಿಂದ ಅವ್ರ ಹತ್ರ ಹೇಳ್ಬೇಕು, ನೀವು ಯಾವುದೇ ರೀತಿ ನೆಗೆಟಿವ್ ಥಿಂಕ್ ಮಾಡಬೇಡಿ, ಕಂಪ್ಲೀಟ್ ಪಾಸಿಟಿವ್ ಥಿಂಕ್ ಮಾಡಿ. ಅವರಿಗೆ ಏನು ಈಗ ಚಾಲೆಂಜ್ ಇರ್ತದೆ, ನನಗೆ ಮಕ್ಕಳಾಗುದಿಲ್ಲ, ಇದು ಈ ನೆಗೆಟಿವ್ ಥಾಟ್ಸ್ ಅನ್ನು ಫಸ್ಟ್ ಮೈಂಡ್ ಇಂದ ಕ್ಲೀನ್ ಮಾಡ್ಬೇಕು. ನನಗೆ ಮಕ್ಕಳಾಗುದಿಲ್ಲ ಅಂತ ಅವರಿಗೆ ಯಾವತ್ತೂ ಕೂಡ ಮನಸ್ಸಿಗೆ ಬರಬಾರದು. ಯಾವತ್ತು ಮೈಂಡ್ ಅಲ್ಲಿ ಅವರಿಗೆ ನನಗೆ ಮಕ್ಕಳಾಗ್ತದೆ ಅಂತ ಡೈಲಿ ಅವರು ರಿಪೀಟ್ ಮಾಡ್ತಾರೆ, ನನಗೆ ಆಗ್ತದೆ 100% ಆಗ್ತದೆ, ನಾನು ತಗೊಳ್ಳುವ ಈ ಸಪ್ಲಿಮೆಂಟ್ ನನಗೆ ವರ್ಕ್ ಆಗ್ತದೆ ಅಂತ ಅವರಿಗೆ ಕಾನ್ಫಿಡೆನ್ಸ್ ಬಂದ್ರೆ ಡೆಫಿನೆಟ್ಲಿ ಅವರಿಗೆ ಆಗ್ತದೆ. ಯಾವತ್ತು ಕೂಡ 50-50 ಆಗಬಾರ್ದು, 100ರಲ್ಲಿ ನನಗೆ ಇದು ಆಗ್ತದ ಇಲ್ವಾ ವರ್ಕ್ ಆಗ್ತದ ಇಲ್ಲ ಈ ತರ ಬರಬಾರ್ದು. ನೀವು ಅದೇ ರೀತಿ ಅವರಿಗೆ ಎಜುಕೇಟ್ ಮಾಡಿ ಫಸ್ಟ್ ಇಂದಲೇ, ಅವರಿಗೆ ಅದು ವರ್ಕ್ ಆಗೇ ಆಗ್ತದೆ, ಆಗ್ಲೇಬೇಕು. ಅಂದ್ರೆ ಸಪ್ಲಿಮೆಂಟ್ ಆತರ ವರ್ಕ್ ಮಾಡುತ್ತೆ, ಯಾರು ತಗೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಸಪ್ಲಿಮೆಂಟ್ ತೆಗೆದ ಅಂತ. ನಾನು ಇಲ್ಲಿ ನೋಡಿ ನಮ್ಮ ಸೆಂಟರ್ ಅಲ್ಲಿ TNC ಸಪ್ಲಿಮೆಂಟ್ ಇಟ್ಟಿದ್ದೇನೆ, ಯಾಕೆ ಬೇರೆ ಯಾವುದು ಕೂಡ ಇರಲಿಲ್ಲ, ಯಾಕಂದ್ರೆ ಅಷ್ಟು ವರ್ಕ್ ಆಗ್ತದೆ, ನನಗೆ ಕಾನ್ಫಿಡೆನ್ಸ್ ಇದೆ ವರ್ಕ್ ಆಗ್ತದೆ ಅಂತ. ನಾನು ಸ್ಟಾರ್ಟಿಂಗ್ ಕೂಡ ಹಾಗೆ, ನಾನು ಬೇರೆ ಬೇರೆ ಸ್ವಲ್ಪ ಕಡಿಮೆ ಇರುವಂತದ್ದೆಲ್ಲ ಇಡ್ತಾ ಇದ್ದೆ. ಕಾರಣ ಸರ್ ನನ್ನ ಜೊತೆ ಹೇಳಿದರೆ ಬೇರೆ ಎಲ್ಲ ಬೇಡ ರೆವರೇಜ್, ನೋಡಿ ನಮ್ದು ಸಪ್ಲಿಮೆಂಟ್ ಕೊಡಿ ಕರೆಕ್ಟ್ ಸಿಸ್ಟಮ್ಯಾಟಿಕಲಿ ವರ್ಕ್ ಆಗ್ತದೆ ಅಂತ. TNC ಅಲ್ಲಿರುವಂತ ಸಪ್ಲಿಮೆಂಟ್ಸ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ, ಬೇರೆ ಯಾವ್ದು ಕೂಡ ಗೊತ್ತಿಲ್ಲ. ಆಮೇಲೆ ಸರ್ವಿಸ್ ಕೂಡ ಹಾಗೆ, ನಾವು ಸಪ್ಲಿಮೆಂಟ್ ಕೊಡೋ ಜೊತೆಗೆ ನಾವು ಸರ್ವಿಸ್ ಕೂಡ ಕೊಟ್ರೆ ತುಂಬಾ ಹೆಲ್ಪ್ ಆಗ್ತದೆ ಅವರಿಗೆ. ಆಮೇಲೆ ಯಾರಿಗೆಲ್ಲ ಕನ್ಸು ಆಗಿರೋದಿಲ್ಲ, ಲೇಡೀಸ್ ಗೆ ಕಂಪಲ್ಸರಿ ಪ್ಯಾಂಟಲ್ ಲೈನರ್ಸ್ ಕೊಡಿ, ಪ್ಯಾಂಟಲ್ ಲೈನರ್ಸ್ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ರೆಗ್ಯುಲರ್ ಯೂಸ್ ಮಾಡ್ಬೇಕು. ಆಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್ ಕೊಡಿ. ಆಮೇಲೆ ಈ ನಮ್ಮ ಬ್ಲಡ್ ಕ್ಲೀನಿಂಗ್ ಏನಿದೆ, ಆರ್ಗನ್ ಕ್ಲೀನಿಂಗ್ ಏನಿದೆ, ಆಮೇಲೆ ಅವರಿಗೆ ಕೌಂಟಿಂಗ್ ಜಾಸ್ತಿ ಆಗ್ಲಿಗೆ ಸೆನ್ಸ್ ಗೆ ಏನ್ ಕೊಡ್ಬೇಕು, ಫುಡ್ ಅಲ್ಲಿ ಕೂಡ ಹೇಳಿ. ಏನಂತ ಹೇಳಿದ್ರೆ ನಾರ್ಮಲಿ ನಾವು ಜಸ್ಟ್ ನಮ್ಮ ಸಪ್ಲಿಮೆಂಟ್ ಅಲ್ಲಿ ಕೂಡ ಹೇಳಿದ್ರೆ ಸಾಕಾಗುದಿಲ್ಲ, ಫುಡ್ ಅಲ್ಲಿ ಕೂಡ ಹೇಳ್ಬೇಕಾಗ್ತದೆ. ನಾವು ಅವ್ರಿಗೆ ಮಾಡುವಂತ ಫುಡ್ ಇದೆಲ್ಲ ಅದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು. ಅವರು ಯಾವ ರೀತಿ ಫುಡ್ ತಗೊಳ್ತಾರೆ, ಏನೇನು ಫುಡ್ ತಗೊಳ್ತಾರೆ, ಅದ್ರ ಬಗ್ಗೆ ಕೂಡ ಅವರಿಗೆ ಹೇಳ್ಬೇಕು. ಅವಾಗ ಏನಾಗ್ತದೆ, ಈ ಆರೋಗ್ಯದ ನಾವು ಕೂಡ ಸಪ್ಲಿಮೆಂಟ್ ಸಿಗುತ್ತೆ, ಸರ್ವಿಸ್ ಕೂಡ ಸಿಗದಿದ್ರೆ ನಾವು ಅವ್ರು ಮಾಡೋ ಫುಡ್ನಿಂದಾಗಿ ಅವ್ರಿಗೆ ಕೂಡ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನು ಕೂಡ ಸಜೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೆ, ನಿಮ್ಮ ಹತ್ರ ಅಂತ ಯಾರಾದ್ರೂ ಕೇಸ್ ಬಂದಿದ್ರೆ ಅದನ್ನು ಸಜೆಸ್ಟ್ ಮಾಡಿ. ಮತ್ತೆ ನಾನು ನಾರ್ಮಲಿ ಹೇಳಿರ್ತೇನೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಯಾವಾಗ ಜೊತೆ ಆಗ್ಬೇಕು ಅದೆಲ್ಲ ಗೊತ್ತಿರೋದಿಲ್ಲ, ಅದು ಗೊತ್ತಿದ್ರೆ ಅದನ್ನು ಕೂಡ ಶೇರ್ ಮಾಡಿ ಅವರ. ಓಕೆ, ಯಾಕಂತ ಹೇಳಿದ್ರೆ ಕೆಲವರಲ್ಲಿ ಅಂತ ಫ್ಯಾಮಿಲೀಸ್ ಕೂಡ ಇದ್ದಾರೆ, ಸೊ ಅಂತವರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡಿ, ಹೆಲ್ಪ್ ಆಗ್ತದೆ ತುಂಬಾ. ಓಕೆ, ಬೇರೆ ಏನಾದ್ರೂ ಕೇಳಿಕಿತ್ತ ಮೇಡಮ್? ಕಾಲ್ ಬರ್ತದೆ. ಸಪ್ಲಿಮೆಂಟ್ ಅಂತ ಕೇಳಿದ್ನಲ್ಲ ಸರ್, ಯಾವ್ದು ಕೊಟ್ಟಿದ್ದೀರಾ ಸಪ್ಲಿಮೆಂಟ್? ಅದು ನನಗೆ ಕೇಳಿಸ್ಲಿಲ್ಲ ಆಗಳೆ, ಹೇಳಿದ್ದು ನೀವು. ಫಸ್ಟ್ ಗೆ ನೋಡಿ ಮೇಡಮ್, FOS ಮತ್ತೆ ಹೈ ಫೈಬರ್ ಕಂಪಲ್ಸರಿ ಕೊಡಿ ಓಕೆ ಓಕೆ. ಇವರಿಗೆ, ಇಬ್ಬರಿಗೂ ಕೂಡ. ಈಗ ಹಸ್ಬೆಂಡ್ ವೈಫ್ ಬಂದಿದ್ರೆ ಹಸ್ಬೆಂಡ್ ಮತ್ತೆ ವೈಫಿಗೆ ಈಗ ಎರಡೆರಡು ಇಬ್ಬರಿಗೂ ಎರಡೆರಡು ಬಾಕ್ಸ್ ಬೇಕು ಅಂತ ಹೇಳಿದ್ರೆ, ಫಸ್ಟ್ ಗೆ ಅಮೌಂಟ್ ಅವ್ರ ಹತ್ರ ಬಜೆಟ್ ಇಲ್ಲ ಅಂದ್ರೆ ಎರಡು ಬಾಕ್ಸ್ ಕೊಡಿ, ಇಬ್ಬರ ಹತ್ರ ಶೇರ್ ಮಾಡ್ಲಿಕ್ಕೆ. ಓಕೆ, 10 ಡೇಸ್ ಅಲ್ಲಿ ಮುಗಿಯುತ್ತೆ ಅದು, ಒಂದು ಬಾಕ್ಸ್ ಎರಡು ಸ್ಯಾಚೆಟ್ ತಗೊಳ್ಬೇಕಲ್ಲ, ಸಮಸ್ ಅದು ಕ್ಲಿಯರ್ ಆಗುತ್ತೆ. ಅವರಿಗೆ ಏನಾದರೂ ಆಸಿಡಿಟಿ ಪ್ರಾಬ್ಲಮ್ ಇದ್ರೆ ಅಥವಾ ಸ್ಕೂಲ್ ಚೆನ್ನಾಗಿ ಪಾಸ್, ಹೈ ಫೈಬರ್ ಕೂಡ ಕೊಡಿ, ತೊಂದರೆ ಇಲ್ಲ. ಅವರಿಗೆ ಹೇಳ್ಬೇಕು, ನೋಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೇವೆ, ನಿಮಗೆ ಒಂದೇ ಸಲ ನಿಮಗೆ ಇಂಥ ಫ್ಯಾಮಿಲಿ ಇದ್ರೆ ಮಾಡಿ. ಯಾಕಂತ ಹೇಳಿದ್ರೆ ಫೈನಾನ್ಸ್ ಅಲ್ಲಿ ಕೆಲವರು ಏನು ಸ್ಟ್ರಾಂಗ್ ಇರ್ತಾರೆ, ಅವರಿಗೆ ಎಲ್ಲ ಸಪ್ಲಿಮೆಂಟ್ಸ್ ಅಂದ್ರೆ ಎಲ್ಲ ಅಂತ ಹೇಳಿದ್ರೆ ಎಲ್ಲ ಹೇಳುದಲ್ಲ, ಕ್ಲೀನಿಂಗ್ ಇದಿರ್ಬೋದು, ಆರ್ಗನ್ ಕ್ಲೀನಿಂಗ್ ಇದಿರ್ಬೋದು, ಬ್ಲಡ್ ಕ್ಲೀನಿಂಗ್ ಸಜೆಸ್ಟ್ ಮಾಡಿ, OPC ಆಮೇಲೆ ಸಿಟೋಸನ್ ಸಜೆಸ್ಟ್ ಮಾಡ್ಬೋದು. ಈಗ OPC ಮತ್ತೆ ಸಿಟೋಸನ್ ಒಂದೇ ಸಲ ಕೊಡೋದಾದ್ರೆ ಮಾರ್ನಿಂಗ್ ಮಾರ್ನಿಂಗ್ OPC ಕೊಡಿ, ಈವ್ನಿಂಗ್ ಇದು ಕೊಡಿ, ಯಾವುದು ಸಿಟೋಸನ್ ಕೊಡಿ. ಓಕೆ, FOS ಅದಕ್ಕಿಂತ ಮುಂಚೆ ಈಗ 8 ಗಂಟೆಗೆ ಅವರು ತಿಂಡಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಒಂದು
ಏಳು ಕಾಲಕ್ಕೆ ಇದು ತಗೊಳ್ಳಿಕ್ಕೆ ಓಪಿಸ್ ಓಕೆ, ಅದಕ್ಕಿಂತ ಮುಂಚೆ ಎಫ್ ಎಸ್ ತಗೊಳ್ಳಿಕ್ಕೆ ಹೇಳ್ಬೇಕು, ಅವಾಗ ಅಲ್ಲಿ ರಿಸಲ್ಟ್ ಬರ್ತದೆ. ಓಕೆ, ಮತ್ತೆ ಪ್ರತಿಯೊಬ್ಬರ ಹತ್ರ ಹೇಳ್ಬೇಕು, ಬೆಳಿಗ್ಗೆ ಎದ್ದ ಮೇಲೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಲೈಟ್ ಬಿಸಿ ನೀರು ಕುಡಿಬೇಕು, ಅವಾಗ ಏನಾಗ್ತದೆ ಅದು ಕೂಡ ಹೆಲ್ಪ್ ಆಗ್ತದೆ, ಮೋಷನ್ ಹೋಗದಿದ್ರು ಮೋಷನ್ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ನಮ್ಮ ಸಪ್ಲಿಮೆಂಟ್ಸ್ ಜೊತೆ ನಾವು ಈ ತರ ಹೇಳಿದ್ರೆ ಅದು ಹೆಲ್ಪ್ ಆಗ್ತದೆ. ಆಮೇಲೆ ಆರ್ಗನೈಸ್ ಕ್ಲೀನಿಂಗ್ ಇದೆ ಅಲ್ಲವಲ್ಲ, ಅದು ಮಾಡ್ಬೇಕು. ಇಲ್ಲದಿದ್ರೆ ಕೆಲವರು ನೋಡಿ, ನನಗೆ ಸರ್ ತುಂಬಾ ಕಷ್ಟ ಆಗ್ತದೆ, ಇಷ್ಟು ಅಮೌಂಟ್ ಇಲ್ಲ ಸರ್ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಎಫ್ ಎಸ್ ಮಾತ್ರ ಕೊಡಿ ಸ್ಟಾರ್ಟಿಂಗ್, ಆಮೇಲೆ ಓ ಪಿ ಸಿ ಕೊಡಿ, ಬ್ಲಡ್ ಕ್ಲೀನಿಂಗ್ ಆಗಲಿ, ಆಮೇಲೆ ಆರ್ಗನ್ ಕ್ಲೀನ್ ಕೊಡಿ, ಆಮೇಲೆ ಲೇಡೀಸಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಎಫ್ ಇ ಪ್ಲಸ್ ಕೊಡಿ, ಫೋಲಿಕ್ ಆಸಿಡ್. ಮೆಡಿಕಲ್ ಹೋಗಿ ಅಲೋಪತಿ ತಗೊಳ್ಳೋದಕ್ಕಿಂತ ನಮ್ಮದೇ ಕೊಡಿ ಎಫ್ ಇ ಪ್ಲಸ್, ಮಲ್ಟಿವಿಟಮಿನ್ ಕೊಡಿ. ಸೊ ಈ ತರ ಸಜೆಸ್ಟ್ ಮಾಡ್ತಾ ಹೋಗಿ, ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಸಜೆಸ್ಟ್ ಮಾಡ್ತಾ ಹೋಗ್ಬೇಕು, ಹೆವಿ ಅಂತ ಆಗ್ಬಾರ್ದು ಅವರಿಗೆ. ಯಾರಿಗೆ ಅದೇ ನಮ್ಗೆ ಇಲ್ಲದಲ್ಲ, ಫೈನಾನ್ಷಿಯಲಿ ಸ್ವಲ್ಪ ಒಳ್ಳೆದಿರುವವರಿಗೆ ಸಜೆಸ್ಟ್ ಮಾಡಿ, ಬೇಜಾರಿಲ್ಲ. ಓಕೆ, ನಮಗೆ ಹೆಲ್ಪ್ ಆಗ್ತದೆ, ಅವ್ರಿಗೆ ಹೆಲ್ಪ್ ಆಗ್ತದೆ. ಫೈನಾನ್ಷಿಯಲಿ ತುಂಬಾ ಅವರಿಗೆ ದುಡ್ಡಿಲ್ಲ ಕೈಯಲ್ಲಿ, ಅಂತವರಿಗೆ ನಾವು ಒಂದೇ ಸಲ ಕೊಟ್ರೆ ಅವರು ನೆಕ್ಸ್ಟ್ ಟೈಮ್ ಮತ್ತೆ ಮುಖ ಸಮೇತ ತಿರುಗಿ ನೋಡುದಿಲ್ಲ. ಅಂತವರಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ತೇವೆ, ಆಗ ಅವರಿಗೆ ಹೆವಿ ಅಂತ ಅನಿಸುದಿಲ್ಲ. ಅಥವಾ ಎಫ್ ಎಸ್ ನೋಡಿ, ಈಗ ನಾನು ಎರಡೇ ಬಾಕ್ಸ್ ತಗೊಂಡು ಪರವಾಗಿಲ್ಲ ಹೇಳ್ಬೇಕು ಅವ್ರ ಹತ್ರ, ನೋಡಿ ಇದು 10 ದಿವಸದಲ್ಲಿ ಖಾಲಿ ಆಗ್ತದೆ ಅಷ್ಟೊಂದು ವಯಸ್ಸಿಗೆ, ಇಬ್ಬರಿಗೆ ಆಗುವಾಗ ಎರಡು ಬಾಕ್ಸ್ ಅಲ್ವಾ, ಒಬ್ಬರಿಗೆ 10 ದಿವಸ ಬರ್ತದೆ, 20 ಪ್ಯಾಕೆಟ್ ಇರ್ತದೆ, ವೈಫಿಗೆ 10 ದಿವಸ, ಹಸ್ಬೆಂಡಿಗೆ 10 ದಿವಸ, 10 ದಿವಸದಲ್ಲಿ ಖಾಲಿ ಆಯ್ತು. ಮತ್ತೆ 10 ದಿವಸ ಆದ ಮೇಲೆ ಮತ್ತೊಂದು ಬಾಕ್ಸ್ ತಗೊಳ್ಬೇಕು, ಈ ತರ ಸಜೆಸ್ಟ್ ಮಾಡಿ. ಅವಾಗ ಏನಾಗ್ತದೆ ಅವರಿಗೆ ಹೆವಿಂತ ಕೂಡ ಅನಿಸುದಿಲ್ಲ, ಮತ್ತೆ ಕೋರ್ಸ್ ಕೂಡ ನೀವು ಹೇಳಿದಾಗ ಅವರು ಸಿಸ್ಟಮೆಟಿಕಲಿ ಮಾಡ್ತಾ ಹೋಗ್ತಾರೆ, ಅವರಿಗೆ ರಿಸಲ್ಟ್ ಕೂಡ ಬರ್ತದೆ. ಆ ತರ ಮಾಡ್ಬೇಕು, ಇಲ್ಲಂತ ಹೇಳಿದ್ರೆ ನೀರಿನಲ್ಲಿ ಹೋಮ ಮಾಡ್ಬೇಕು ಪ್ರಯೋಜನ. ಅವ್ರ ಹತ್ರ ಹೇಳ್ಬೇಕು, ನಾವು ಹೇಳಿದ ಸಿಸ್ಟಮ್ ಪ್ರಕಾರ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ರಿಸಲ್ಟ್ ಬರ್ತದೆ ಅಂತ ಕಾನ್ಫಿಡೆನ್ಸ್ ಅಂತ ಹೇಳಿ. ನಾವು ನಮಗೆ ಅದರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ನಾವು ಸಜೆಸ್ಟ್ ಮಾಡಿ ಪ್ರಯೋಜನ ಇಲ್ಲ, ನಾನು ಅದೇ ಹೇಳ್ತೇನೆ. ರಿಸಲ್ಟ್ ನಮಗೆ ಬರಬೇಕು ಅಂತ ಹೇಳಿದ್ರೆ ನಮಗೂ ಅದರ ಬಗ್ಗೆ ಗೊತ್ತಿರಬೇಕು, ವರ್ಕ್ ಆಗ್ತದೆ ಅಂತ ಧೈರ್ಯದಿಂದ ಇರಬೇಕು, ಆಗ ಅದು ವರ್ಕ್ ಆಗ್ತದೆ. ಓಕೆ ವಸನಜಿ ಮೇಡಮ್. ಸರ್ ಎಫ್ ವೈಸ್ ಎಷ್ಟು ಸರ್, 3 ಬಾಕ್ಸ್ ಇರ್ಬೇಕಾ ಸರ್, ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರೆ ಒಂದೆರಡು ಬಾಕ್ಸ್ ಅಲ್ಲಿ ಮಾಡ್ಬೋದಾ ನಾವು? ಆ ತರ ತುಂಬಾ ಜನ ಬರ್ತಾರೆ ಸರ್. ಇನ್ಫರ್ಟಿಲಿಟಿ ಕೇಸ್ ಮಿನಿಮಮ್ 4 ಬಾಕ್ಸ್ ಕೊಡಿ ಮೇಡಮ್, ಒಬ್ಬರಿಗೆ ಪರ್ ಹೆಡ್, ಲೇಡೀಸ್ ಆಗ್ಲಿ ಇವ್ರು ಗಂಡಸರಿಗೆ ಆದ್ರೆ ಸರಿ ಹಸ್ಬೆಂಡಿಗಾಗ್ಲಿ ವೈಫಿಗೆ 4 4 ಬಾಕ್ಸ್ ಕೊಡಿ, ತುಂಬಾ ಹೆಲ್ಪ್ ಆಗ್ತದೆ. ನಂತರ ಹಾಗೆ ಮಾಡ್ತೇನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತೇನೆ, ಒಂದೇ ಸಲ ಅಲ್ಲ, ಒಂದೇ ಸಲ ಅವರಿಗೆ ಅನುಕೂಲ ಇದ್ರೆ ಕೊಡಿ, ಕೊಟ್ಟು ಬಿಡಿ. ಯಾಕಂದ್ರೆ ಅದು ಕ್ಲೀನಿಂಗ್ ಆಗದೆ ಉಂಟಲ್ಲ ಒಳಗಡೆಯಿಂದ, ನಾವು ನೆಕ್ಸ್ಟ್ ಇದು ಕೋರ್ಸ್ ಮಾಡಿ ಕೂಡ ಯೂಸ್ ಇಲ್ಲ ಮೇಡಮ್. ಮಿನಿಮಮ್ 2 ರಿಂದ 3 ಬಾಕ್ಸ್ 4 ಬಾಕ್ಸ್ ಕೊಟ್ಟೆ ಕೊಡಿ, ಅವರಿಗೆ ಗಟ್ಟ ಹೆಲ್ತ್ ಚೆನ್ನಾಗಿರುದಿಲ್ಲ. ನೀವು ಸ್ಕ್ಯಾನಿಂಗ್ ಮಾಡುವಾಗ ನಿಮ್ಗೆ ಗೊತ್ತಿರ್ತದೆ ಗಟ್ಟ ಪಾಯಿಂಟ್ ಕೂಡ ಬಂದಿರ್ತದೆ, ಅದೆಲ್ಲ ಬಂದಿರ್ತದೆ. ಆಮೇಲೆ ಬ್ಯಾಕ್ ಸೈಡ್ ಮೆರಿಡಿಯನ್ಸ್ ಪಾಯಿಂಟ್ ಇದೆ, ಅಲ್ಲಿ ಕಾನ್ಸ್ಟಿಪೇಷನ್ ಒಂದು ಪಾಯಿಂಟ್ ಇದೆ, ಓಕೆ, ಇಂಡೆಕ್ಸ್ ಫಿಂಗರ್ ಅಲ್ಲಿ ಬರ್ತದೆ, ಅದು ಕೂಡ ಡಿಟೆಕ್ಷನ್ ಆಗಿದ್ರೆ ಕಂಪಲ್ಸರಿ ಅವರಿಗೆ ಎಫ್ ಎಸ್ ಸಜೆಸ್ಟ್ ಮಾಡಿ. ನೀವು ಎಫ್ ಎಸ್ ಕೊಡದೆ ಮುಂದಿನ ಕೋರ್ಸ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಅದು ಬೈಪಾಸ್ ಮಾಡಿದಾಗ್ತದೆ. ಫಸ್ಟ್ ಕ್ಲೀನಿಂಗ್ ಇಂದಾನೆ ಹೋಗ್ತಾ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್. ಓಕೆ, ಆಮೇಲೆ ಲೇಡೀಸಿಗೆ ಇದು ಪೀರಿಯಡ್ಸ್ ಆಗಿರುವಾಗ ಇದೆಲ್ಲ ಬಿ ಸಿ ಎಂ ಎಲ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರಿಗೆ ಒಂದು 1 ವೀಕ್ 5 ಡೇಸ್ ಅವರಿಗೆ ಗ್ಯಾಪ್ ಕೊಡಿ. ಓಕೆ, ಆಮೇಲೆ ಎಕ್ಲೇಸ್ ಕೊಡಿ, ರಿಲೀವ್ ಮಾಡಲೇ ಮಿನಿಮಮ್ 1 ಆರ್ಗನ್ಸಿಗೆ 3 ನಿಮಿಷ ಆದರೂ ರಿಲೀವ್ ಮಾಡಲೇ ಕೊಡಿ, ತುಂಬ ಹೆಲ್ಪ್ ಆಗ್ತದೆ. ಎಲ್ಲ ಆರ್ಗನ್ಸಿಗೆ ಒಂದೇ ದಿನ ಕವರ್ ಮಾಡಬೇಕು ಅಂತ ಏನಿಲ್ಲ, ಮೈನ್ ಆರ್ಗನ್ಸಿಗೆ ಫಸ್ಟ್ ಒಂದು 3 3 ನಿಮಿಷ ರಿಲೀವ್ ಮಾಡಲೇ ಎನರ್ಜಿ ಕೊಡಿ, ಕ್ಲಿಯರ್ ಆಗ್ತದೆ. ಜೊತೆಗೆ ಹೆಡ್ ಕೇರ್ ಕೂಡ ಯೂಸ್ ಮಾಡ್ತೀವಿ ಅವರಿಗೆ, ಹೆಡ್ಗೆ ಸೊ ಅವರಿಗೆ ಏನಾದರೂ ಸ್ಟ್ರೆಸ್ ಥರ ಇರುವಂಥದ್ದು, ಆಮೇಲೆ ನೆಗೆಟಿವ್ ಥಾಟ್ಸ್ ಎಲ್ಲ ಇರ್ತದನ್ನು ನಾವು ಒಳ್ಳೇದಾಗಿ ಮಸಾಜ್ ಮಾಡಿದ್ರೆ ಅವರಿಗೆ ಫುಲ್ ರಿಲ್ಯಾಕ್ಸ್ ಆಗ್ತದೆ. ಅವರಿಗೆ ಹೇಳ್ಬೇಕು ಮಾತ್ರ ನೆಗೆಟಿವ್ ಥಿಂಗ್ಸ್ ಯಾವತ್ತೂ ಕೂಡ ಮಾಡಬೇಡಿ ಅಂತ. ಓಕೆ, ಈ ಥರ ಸಜೆಸ್ಟ್ ಮಾಡಿದ್ರೆ ಅವರಿಗೆ ಹೆಲ್ಪ್ ಆಗ್ತದೆ ಮೇಡಮ್. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್. ರಿಲೀಫ್ ಮಾಡಿ 8 ಡೇಸ್ ಕೊಡ್ಬೇಕಾ ಸರ್ ಅವ್ರಿಗೆ? ನಾವು ಏನ್ ಮೇಡಮ್, 8 ಡೇಸ್ ಕೊಡ್ಬೇಕಾ ಥೆರಪಿ ಅವ್ರಿಗೆ? ಯಾವುದು ಫಸ್ಟ್ ಸಿಟ್ಟಿಂಗ ಎಕ್ಲೇ ಪಲ್ಯ? ಹಾಂ ಸರ್, ಹಾಂ ಸರ್. ಎಕ್ಲೇ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಮೇಡಮ್, ಈಗ ಫಸ್ಟ್ ದಿನ ಸ್ಕ್ಯಾನಿಂಗ್ ಬಂದಿರ್ತಾರಲ್ಲ, ಸ್ಕ್ಯಾನಿಂಗ್ ಮಾಡಿ ನೆಕ್ಸ್ಟ್ ಡೇ ಅವರಿಗೆ ಎಷ್ಟೊತ್ತಿಗೆ ಬರಬೇಕು, ಅವ್ರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಡಿ ಸೆಂಟರ್ ಓಪನ್ ಮಾಡಿದ ಮೇಲೆ. ಓಕೆ, ನೀವೀಗ ಮನೆಯಿಂದ ಮಾಡೋದು ಪರವಾಗಿಲ್ಲ, ಸೆಂಟರ್ ಓಪನ್ ಮಾಡಿದ ಮೇಲೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅವರಿಗೆ. ಈಗ 9 to 10 ಆದ್ರೆ 9 to 10 ವೈಫಿಗಾದ್ರೆ, 10 to 11 ಹಸ್ಬೆಂಡಿಗೆ, 2 ಗಂಟೆ ಬೇಕಾಗ್ತದೆ ಆಲ್ಮೋಸ್ಟ್, ಅಷ್ಟು ಅವರಿಗೆ ಸೀಮಿತವಾಗಿಡಿ ಆ ಟೈಮ್. ಆ ಟೈಮಲ್ಲಿ ಫಸ್ಟ್ ಬಂದ ಕೂಡಲೇ ಅವರಿಗೆ ಎಚ್ ಕಪ್, ನಿಮ್ಮ ಹತ್ರ ಇದ್ರೆ ಬಂದ ಕೂಡಲೇ ಅವರಿಗೆ ಎಚ್ ಕಪ್ ಇದು ನೀರು ಕೊಡಿ. ಓಕೆ, ಕೊಟ್ಟ ಮೇಲೆ ಕೂತ್ಕೊಂಡು ಕುಡಿಲಿಕ್ಕೆ, ಕೂತ್ಕೊಂಡ ಮೇಲೆ ಒಳಗೆ ಕರೀರಿ ನಿಮ್ಮ ಕ್ಯಾಬಿನ್ ಒಳಗಡೆ.
ಬಂದು ಅವರಿಗೆ ಆಕ್ಚುಲಿ ರಿಲೀವ್ ಮಾಡಲಿ. ನೀವು ಫಸ್ಟ್ ಡೇ ಇದು ನಮ್ಮ ಇಲೆಕ್ಟ್ರೋಡ್ ಇದೆಲ್ಲ ಮೆಡಿಕೋ ಇಲೆಕ್ಟ್ರೋಡ್ ಚಿಕ್ ಮಾಡ್ತಿರಲ್ಲ ಸ್ಕ್ಯಾನಿಂಗ್ ಮಾಡುವಾಗ, ಅದು ನಿಮಗೆ ಸ್ವಲ್ಪ ಸೇವ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ವೇಸ್ಟ್ ಮಾಡಬೇಡಿ. ಅದನ್ನು ತೆಗೆದಿಟ್ಟು ಅವರ ನೇಮ್ ಬರೆದಿಡಿ ಅದರಲ್ಲಿ, ಅವರ ಎಕ್ಸ್ಪೈರ್ ಏನು ನೇಮ್ ಇರುತ್ತೆ ಬರೆದಿಡಿ. ಅದನ್ನು ಸ್ವಲ್ಪ ದಿನ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಅದರದ್ದು ಸ್ಟಿಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸೆಟ್ ಅಪ್ ಯೂಸ್ ಮಾಡಿ. ಓಕೆ, ಅವ್ರ ಹತ್ರ ಹೇಳ್ಬೋದು. ನಾವು ನೋಡಿ ಸರ್, ಯಾವುದು ಕೂಡ ಒಬ್ರಿಗೆ ಯೂಸ್ ಮಾಡಿದ್ರೆ ಮತ್ತೊಬ್ರಿಗೆ ಯೂಸ್ ಮಾಡೋದಿಲ್ಲ. ಅದಕ್ಕೆ ಅವರು ಕೇಳ್ತಾರೆ ಕೆಲವರು, ಇದು ಯಾಕೆ ಸರ್ ಇದು ಏನು ಯೂಸ್ ಆಗ್ತದೆ ಅದ್ರ ಬಗ್ಗೆ ಹೇಳಿ. ಓಕೆ, ಅದು ಮಾಡ್ಬೋದು. ಆಮೇಲೆ ಎಕ್ಲೇಫ್ ಉಂಟಲ್ಲ ಮೇಡಮ್, ಈಗ ನಾನು ಸಂಡೇ ಆಕ್ಚುಲಿ ನನ್ನ ನನ್ನ ಸೆಂಟರ್ ಬಗ್ಗೆ ಹೇಳ್ತಾ ಇದ್ದೇನೆ. ಆದಿತ್ಯವಾರ ನಮ್ಮ ಸೆಂಟರ್ ಕ್ಲೋಸ್ ಇರ್ತದೆ. ವೀಕ್ಲಿ ಏನಿದೆ ಸೋಮವಾರದಿಂದ ಶನಿವಾರ ತನಕ ಕರೆಕ್ಟ್ ಆಗಿ ಇಂಟೆನ್ಸಿಟಿ ಒಂದೇ ದಿನ ಹೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಇಂದ ಆಗ ಅವರ ಇಂಟೆನ್ಸಿಟಿ ಲೆವೆಲ್ ಎಷ್ಟು ಇರ್ತದೆ ಇಮ್ಯುನಿಟಿ ಪವರ್. ಈಗ ಫಾರ್ ಎಕ್ಸಾಂಪಲ್ ಇಂಟೆನ್ಸಿಟಿ ಲೆವೆಲ್ 2 ಇದ್ರೆ 2ರಿಂದನೇ ಸ್ಟಾರ್ಟ್ ಮಾಡಿ. ಇವತ್ತು 2, ನಾಳೆ 3, ಅವರಿಗೆ ತಡಿಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದಾದ್ರೆ 3 ಮಾಡಿ, ಇಲ್ಲಂತ ಹೇಳಿದ್ರೆ ಮತ್ತೆ ರಿವರ್ಸ್ ಬನ್ನಿ 2ಕ್ಕೆ, ಬೇಜಾರ್ ಇಲ್ಲ. ಓಕೆ, ಈ ತರ ಕಂಟಿನ್ಯೂಸ್ ಆಗಿ ಅವರು ಎಷ್ಟು ಸಿಟ್ಟಿಂಗ್ ಮಾಡ್ತಾರೆ 15 ದಿವಸ ಸಿಟ್ಟಿಂಗ್ ಮಾಡ್ಕೋಬೇಕು. ಆಮೇಲೆ 3 ದಿವಸ ಗ್ಯಾಪ್ ಕೊಡಿ, ಇಲ್ಲಂತ ಹೇಳಿದ್ರೆ 5 ದಿವಸ ಕೊಟ್ಟ ಮೇಲೆ 1 ಗ್ಯಾಪ್ ಕೊಡಿ. ಓಕೆ, ಬರ್ಲಿಕ್ಕೆ ಬೇಡ ಸೆಂಟರಿಗೆ. ಆಮೇಲೆ ಮತ್ತೆ 5 ದಿವಸ ಬಂದು ಮತ್ತೊಂದು ಗ್ಯಾಪ್ ಕೊಡಿ. ಆಮೇಲೆ ಮತ್ತೆ ಅದೇ ರೀತಿ ಟೋಟಲ್ 15 ದಿವಸ ಆದ ಮೇಲೆ 3 ಗ್ಯಾಪ್ ಕೂಡ ಕೊಡ್ಬೋದು. ಇಲ್ಲದಿದ್ರೆ 5 ದಿವಸ ಆದ ಮೇಲೆ 1 ಗ್ಯಾಪ್ ಕೂಡ ಕೊಡ್ಬೋದು, ತೊಂದರೆ ಇಲ್ಲ. ಹೇಗೂ ಬೇಕಾದ್ರೆ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಬಂದು 3 ಗ್ಯಾಪ್ ಕೊಟ್ಟರು ಆಗ್ತದೆ. 3 ದಿವಸ ಬಿಟ್ಟು ಮತ್ತೆ ಬರಬೇಕಂತ ಹೇಳ್ತಾರೆ, ಕಂಪಲ್ಸರಿ ಬರ್ಲಿಕ್ಕೆ. ಆಮೇಲೆ ಡಿಫ್ರೆನ್ಸ್ ಗೊತ್ತಾಗ್ತದೆ, ಮೊದಲು ಇದ್ದದ್ದು ಆಮೇಲೆ ಇರುವಂತ ಡಿಫ್ರೆನ್ಸ್. ಓಕೆ, ಎಷ್ಟು ಪರ್ಸೆಂಟೇಜ್ ಅವರಿಗೆ ರಿಸಲ್ಟ್ ಸಿಕ್ಕಿದೆ, ಏನು ವ್ಯತ್ಯಾಸ ಆಗಿದೆ ನೀವು ಕೇಳಿ ಅವರ. ಆಮೇಲೆ ಎಕ್ಲೇಫ್ ಕೊಟ್ಟ ಮೇಲೆ ಅವರಿಗೆ ಬಿಸಿಎಂ ಯೂಸ್ ಮಾಡಿಸಿ. ಬಿಸಿಎಂ ಅಲ್ಲಿ ಏನು, ನೀವು ಇನ್ಫರ್ಟಿಲಿಟಿ ಕೇಸ್ ಇದ್ರೆ ಸಿಟ್ಟಿಂಗ್ ಅಲ್ಲಿ ಜಾಸ್ತಿ ಯೂಸ್ ಮಾಡಿ, ಸ್ಟ್ಯಾಂಡಿಂಗ್ ಜಾಸ್ತಿ ಬೇಕಂತಿಲ್ಲ. ಸಿಟ್ಟಿಂಗ್ ಒಂದು 10 ನಿಮಿಷ ಮಾಡಿ, ಸ್ಟ್ಯಾಂಡಿಂಗ್ ಒಂದು 5 ನಿಮಿಷ ಮಾಡಿ. ಮತ್ತೆ ಲಾಸ್ಟಿಗೆ ಬೇಕಾದ್ರೆ ಅವರಿಗೆ ಶೋಲ್ಡರ್ ಅಲ್ಲೆಲ್ಲ ಏನಂತ ಪಾಮ್ ಇಟ್ಟು ಯೂಸ್ ಮಾಡಲಿಕ್ಕೆ ಹೇಳಿ, ಕೈ ಇಟ್ಟು ಯೂಸ್ ಮಾಡಲಿಕ್ಕೆ. ಓಕೆ, ಅದು ಕ್ಲಿಯರ್ ಮಾಡಿ. ಹೆಡ್ ಮಸಾಜರ್ ಕಂಪಲ್ಸರಿ 15 ನಿಮಿಷ ಮಾಡಿ ಮೇಡಮ್. ಯಾಕಂತ ಹೇಳಿದ್ರೆ ನೀವು ಎಷ್ಟು ಅಲ್ಲಿ ಸರ್ವಿಸ್ ಚಾರ್ಜ್ ಇರ್ತೀರಿ ಗೊತ್ತಿಲ್ಲ. ನಾನು ಇಲ್ಲಿ ಎಲ್ಲ ಇಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ 100 ರೂಪಾಯಿ ತಗೊಳ್ತೀನಿ. ಓಕೆ, ತುಂಬಾ ಕಡಿಮೆ ಬಟ್ ಪರವಾಗಿಲ್ಲ, ಯಾಕಂದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ. ಎರಡು ಸಿಟ್ಟಿಂಗ್ ಹೇಳುದಾದ್ರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮೇಲೆ ಅಷ್ಟು ಸಾಕು. ಒಂದೇ ಸಿಟ್ಟಿಂಗ್ ಆದ್ರೆ ಎಲ್ಲ ಸೇರಿ ನೀವು 354 ಸಿಗ್ಬೋದು. ನಿಮ್ಮ ಏರಿಯಾದಲ್ಲಿ ಹೇಗಿದೆ ಗೊತ್ತಿಲ್ಲ ಎಷ್ಟು ತಗೋತೀರಿ ಸರ್? ಮೇಡಮ್. ಎಷ್ಟು ತಗೋತೀರಿ ಸರ್? ನಾನು 300 ರೂಪೀಸ್ ಮೇಡಮ್, ಓಕೆ ಈಗ ಸರ್. 350 ತಗೊಳ್ತೇನೆ. ಹಾಂ ಓಕೆ, ಸರ್. ಎಕ್ಲೆಫ್ಗೆ ಸರ್ ರಿಲೀಫ್ ಮಾಡಕ್ಕೆ ಬರ್ತಾರಲ್ಲ, ಅವಾಗ 600 ತಗೋತೀರಾ ಸರ್? ಫಸ್ಟ್ ಸ್ಕ್ಯಾನಿಂಗ್ ಕನ್ಸಲ್ಟೇಷನ್ ಫೀಸ್ 650 ತಗೊಳ್ತೇನೆ. ಆಮೇಲೆ ರೆಗ್ಯುಲರ್ ಸರ್ವಿಸಿಗೆ ಬರ್ತಾರಲ್ಲ ಅಲ್ಲಿ ಎಲ್ಲ ಬಂತು ಮೇಡಮ್ ಪ್ಯಾಕೇಜ್ ಅದು. ಓಕೆ, ಈಗ ನೋಡಿ ಪ್ಯಾಕೇಜ್ ಹೇಳ್ತಿದ್ದೆ 4999. ನಿಮ್ಗೆ ನೆನಪುಂಟ ಫಸ್ಟ್ ನಾವು ಮೀಟಿಂಗ್ ಮಾಡುವಾಗ ಹೇಳ್ತಿದ್ದೆವು, ನಾವು ಫಸ್ಟ್ ರಿಜಿಸ್ಟರ್ ನಮ್ಮ ಬುಕ್ ಅಲ್ಲಿ ಯಾರು ಕಂಪಲ್ಸರಿ ರೆಗ್ಯುಲರ್ ಸರ್ವಿಸಿಗೆ ಬರ್ತಾರೆ ಅವರಿಂದ ಅಡ್ವಾನ್ಸ್ ತಗೊಂಡು ಅವರಿಗೆ ಆಫರ್ ಕೊಡಬೇಕು. ಏನಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ 1 ತಿಂಗಳು ನೀವು ಸರ್ವಿಸಿಗೆ ಬಂದ್ರೆ ನಿಮಗೆ 4999 ಹಾಗೆ ಹೇಳ್ಬೋದು. ಒಂದೇ ಸಲ ನೀವು ಅಮೌಂಟ್ ತಗೊಳ್ಬೇಕು, ಇಲ್ಲಂತ ಹೇಳಿದ್ರೆ ನೀವು ಡೇ ಬೈ ಡೇ ಪೇಮೆಂಟ್ ಮಾಡಿದ್ರೆ 350 400 ರೂಪೀಸ್ ತಗೊಳ್ಬಹುದು. ನಾನೇನಂತ ಹೇಳಿದ್ರೆ ನಾರ್ಮಲಿ ಫಸ್ಟಿಗೆ 300 ರೂಪಾಯಿ ತಗೊಳ್ತಿದ್ದೆ, ಈಗ 350. ಅದರಲ್ಲಿ ಏನೆಲ್ಲ ಕವರ್ ಆಗ್ತದೆ, ಎಕ್ಲೆಫ್ ಕವರ್ ಆಯ್ತು, ಹೆಡ್ಕೇರ್ ಬಂತು, ಪಿಸಿಎಂ ಕೂಡ ಬಂತು. ಅದರ ಜೊತೆಗೆ ನಾವು ಹೆಚ್ಚು ತಪ್ಪಿದ ವಾಟರ್ ಕೂಡ ಅವರಿಗೆ ಕೊಡ್ತೇವೆ. ಸೊ ಈ ತರ ಕೌನ್ಸಿಲಿಂಗ್ ತುಂಬಾ ಚೆನ್ನಾಗಿ ಮಾಡಬೇಕು ಮೇಡಮ್, ತುಂಬಾ ಹೆಲ್ಪ್ ಆಗ್ತದೆ ಅವರಿಗೆ. ಕೌನ್ಸಿಲಿಂಗ್ ಇದೆಲ್ಲ ವೆರಿ ಇಂಪಾರ್ಟೆಂಟ್, ಆ ತರ ಮಾಡಿ. ಮತ್ತೆ ಬೇರೆ ಊರಿಂದ ಬೆಳಿಗ್ಗೆ ದೂರದಿಂದ ಬರೋರಿಗೆ ಸರ್ ನಾವ್ ಎಷ್ಟು ದಿನಕ್ಕೆ ಒಂದ್ಸರಿ ಕರಿಬೇಕಾಗುತ್ತೆ? ದೂರದಿಂದ ಬರುವವರಿಗ ಹಾ ಸರ್. ದೂರದಿಂದ ಬರುವವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಅರ್ಧಂಬರ್ಧ ಕೊಟ್ಟರೆ ಪ್ರಯೋಜನ ಇಲ್ಲ ಮೇಡಮ್. ಬರುದಾದ್ರೆ ಕಂಪಲ್ಸರಿ 15 ದಿವಸ ಬರಬೇಕು. ಅದು ಹೇಗೆ ಅಡ್ಜಸ್ಟ್ ಮಾಡ್ತಾರೆ ಗೊತ್ತಿಲ್ಲ, ಇಲ್ಲಂತ ಹೇಳಿದ್ರೆ ಜಸ್ಟ್ ಸಪ್ಲಿಮೆಂಟ್ಸ್ ಕೊಟ್ಟು ಬಿಡಿ. ಓಕೆ, ಅವರಿಗೆ ಮತ್ತೆ ವಾರಕ್ಕೊಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೋಗ್ತೇನೆ ಅಂತ ಹೇಳಿದ್ರೆ ಆಕ್ಚುಲಿ ಯೂಸ್ ಇಲ್ಲ ಮೇಡಮ್. ನಾನು ಆ ತರ ಇಷ್ಟು ನನಗೆ ಯಾರಿಗೂ ಮಾಡಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಅದ್ರ ಬಗ್ಗೆ ಹೇಗೆ ಹೇಳಿದೆ ಮೇಡಮ್, ರೆಗ್ಯುಲರ್ ಬಂದ್ರೆ ಮಾತ್ರ ಅವರಿಗೆ ರಿಸಲ್ಟ್ ಸಿಗುತ್ತೆ. ಸರ್ ಲೇಡೀಸ್ ಒಬ್ಬರಿಗೆ ಬರಕ್ ಹೇಳ್ಬೋದಾ ಅವ್ರಿಗೆ ಗೈನಿಕಲ್ ಇಶ್ಯೂ ಇದ್ರೆ? ಈಗ ಇನ್ಫರ್ಟಿಲಿಟಿ ಕೇಸ್ ಇದೆಲ್ಲ ಮಕ್ಕಳಾಗದವರಿಗೆ ಹಾ ಸರ್. ಕಂಪಲ್ಸರಿ ಹಸ್ಬೆಂಡ್ ವೈಫ್ ಇಬ್ರು ಬರಬೇಕು ಮೇಡಮ್, ಇಬ್ರು ಹಾ ಬರಬೇಕು. ಇದರಲ್ಲಿ ಏನು ಕೂಡ ಇದಕ್ಕೆ ಬಾರ್ಗಿನ್ ಮಾಡ್ಲಿಕ್ಕೆ ಇಲ್ಲ. ನಾನು ಸರ್ 3 ದಿನ ಬಂದ್ರೆ ಸಾಕ, ನಾನು ವೈಫ್ ಮಾತ್ರ ಬಂದ್ರೆ ಸಾಕ, ಇಲ್ಲ. ಇಬ್ರು ಬರಲಿ, ಇಬ್ರಿಗೂ ಎಕ್ಲೆಸ್ ಕೊಡಿ, ಇಬ್ರಿಗೂ ಹೆಡ್ ಮಸಾಜ್ ಮಾಡಿ, ಇಬ್ರಿಗೂ ಬಿಸಿ ಮಿಸ್ ಮಾಡಿಸಿ, ಇಬ್ರಿಗೂ ನಮ್ಮ ಇದು ನಿಮ್ಮ ಹತ್ರ ಹೆಚ್ಚು ಕಪ್ಪಿದ್ರೆ ವಾಟರ್ ಕೊಡಿ ಅವರಿಗೆ. ಓಕೆ, ಸರ್ ಹೆಲ್ಪ್ ಆಗ್ತದೆ ಓಕೆ ಸರ್ ಓಕೆ ಸರ್ ಆ ಥರ ಮಾಡಿ. ಡೆಫಿನೆಟ್ಲಿ ಆಗ್ತದೆ ಮೇಡಮ್, ನೋಡಿ. ಸರ್ ಯಾವ್ದು ಅಲ್ಲಿದ್ದು ಹೇಳಕ್ ಹೋಗ್ಬೇಡಿ.
ನಿಮಗೆ ಕಾನ್ಫಿಡೆನ್ಸ್, ನೀವು ನಿಮ್ಮ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಎನರ್ಜಿ, ಇನ್ನೂ ಒಳ್ಳೇದಾಗಿ ಮಾಡ್ತೀರಿ ಮೇಡಮ್, ನನಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮಾಡ್ತೀರಿ. ಎನರ್ಜಿ ಲೆವೆಲ್ ಹೈ ಇರ್ಬೇಕು ಯಾವತ್ತೂ ಕೂಡ ಮಾತಾಡುವಾಗ. ನಾವು ಡಲ್ಲಿದ್ದವರ ಹತ್ರ ಏನ್ ಹೇಳಿದ್ರು ಕೂಡ ಅವರಿಗೆ ಹೋಗುದಿಲ್ಲ, ಕಿವಿಗೆ ಹೋಗುದಿಲ್ಲ, ನಾವೇ ಎನರ್ಜಿ ಇದ್ದಾಗಲೇ ಅವರಿಗೆ ಹೇಳಿ. ಓಕೆ ಮೇಡಮ್, ಥ್ಯಾಂಕ್ ಯು, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಥ್ಯಾಂಕ್ ಯು ಯು ಸರ್, ಸರ್. ಥ್ಯಾಂಕ್ ಯು ಸೋ ಓಕೆ ಮಚ್ ಸರ್, ತುಂಬಾ ಒಳ್ಳೆ ಸೊಲ್ಯೂಷನ್ ಹೇಳಿದ್ರಾ, ತುಂಬಾ ಒಳ್ಳೇದಾಯ್ತು ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಒಳ್ಳೇದಾಗಬೇಕು, ನಾವು ಒಳ್ಳೇದಾಗಬೇಕು, ಬಂದ ಕ್ಲೈಂಟಿಗೆ ಹೆಲ್ಪ್ ಆಗಬೇಕು, ನಮ್ಮ ಬರುವ ಕ್ಲೈಂಟ್ ಅವರಿಗೆ ಒಳ್ಳೇದಾದ್ರೂ ಉಂಟಲ್ಲ, ನಾವು ಡೆಫಿನೆಟ್ಲಿ ಒಳ್ಳೇದಾಗ್ತೇವೆ, ಇದು 100ಕ್ಕೆ 100 ಗ್ಯಾರಂಟಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತರಿಸ್ಕೊಡ್ಬೇಕು, ನನ್ನಿಂದ ಇವರಿಗೆ ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಭಾವಿಸಿಕೊಡಿ, ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಅದೇ ನಮ್ಮ ಸೆಷರ್ ಸರ್ ಯಾವತ್ತೂ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ, ಯೂನಿವರ್ಸ್ ಅಲ್ಲಿ ನಾವು ಏನು ಹೇಳ್ತೇವೆ ಅದೇ ಆಗ್ತದೆ, ನಾವು ಏನು ಮಾತಾಡ್ತೇವೆ ಅದೇ ಆಗ್ತದೆ ಅಂತ. ಸೊ ಅದಕ್ಕೆ ಹೇಳಿದೆ ಮೇಡಮ್, ನಾವು ಏನು ಮಾತಾಡ್ತೇವಲ್ಲ ಒಳ್ಳೇದಾಗಿ ಇರಬೇಕು, ನಾವು ಯಾವುದು ಸಪೋಸ್ ನೆಗೆಟಿವ್ ಏನಸ್ ನಮ್ಮ ಬಾಯಿಂದ ಬಂದ್ರೆ ಅದು ನೆಗೆಟಿವ್ಸ್ ಆಗ್ತದೆ, ನಾವು ಏನು ಯೋಚಿಸ್ತೇವಲ್ಲ ಮೇಡಮ್ ಅದೇ ಆಗುದು ಆ ತರ. ಸರ್ ಇವತ್ತು ನಾನು ಜಸ್ಟ್ ನೆನೆಸ್ಕೊಂಡೆ ಸರ್ ನಿಮಗೆ, ರವಿರಾಜ್ ಸರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರಿಸಲ್ಟ್, ನಾವು ಒಂದು ರಿಸಲ್ಟ್ ಕೊಡ್ಬೇಕಿ ಅಂತ ಅನ್ಕೊಂಡು ಒಬ್ರು ಬಂದಿದ್ರು, ಅವ್ರಿಗೆ ನಾನು ನಮ್ಮ ನಮ್ಮ ಕುರಾನ್ ಇರುವ ಒಂದು ವೇದ ಇವು ಇರ್ತಾವೆ ಸರ್ ವಾಕ್ಯಗಳು, ರಿಸಲ್ಟೇಷನ್ ಕೇಳೋದದು ಅವ್ರಿಗೆ ಓದಾಕ್ ಬರೋದಿಲ್ಲ ಏನಿಲ್ಲ, ನೀವು ತುಂಬ ಪೊಸಿಟಿವ್ ಕೇಳಮ್ಮ ಅಂತ ನಿಮ್ದು ತುಂಬಾ ಬಳ್ಳಾರಿ ಖುಷಿ. ಮೇಡಮ್? ಬಳ್ಳಾರಿ ಅಲ್ಲ, ಇಲ್ಲ ಸರ್ ರೈಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಸರ್. ಸರ್ ರಾಯಚೂರಾ? ಹಾಂ ಸರ್, ಆಗ್ಲಿ ಮೇಡಮ್, ಒಳ್ಳೇದಾಗ್ಲಿ, ನಿಮ್ದು ನಿಮ್ಮ ಸೇವೆ ಇದೆಲ್ಲ, ನೀವು ಸೇವೆ ಜೊತೆ ನೀವು ನೀವು ಫೈನಾನ್ಸಿಯಲಿ ಕೂಡ ಸ್ಟ್ರಾಂಗ್ ಆಗ್ತದೆ, ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಆಕ್ಚುಲಿ ನಿಮ್ಮ ಹತ್ರ ಅದೊಂದು ಹೇಳಲಿಕ್ಕೆ ಇಷ್ಟ ಪಡ್ತೇನೆ, ನಂದು ಬ್ಯಾಕ್ ಮಂತ್ ತುಂಬಾ ಒಳ್ಳೆಯ ವರ್ಕ್ ಮಾಡಿದೆ ಮೇಡಮ್, ನನಗೆ ಹತ್ರ ಹತ್ರ ಒಂದು ಅಮೌಂಟ್ ಎಲ್ಲ ಹೇಳಿಬಿಡ್ತೇನೆ, 25-30,000 ಏನೋ ಕಿಂತ ಮುಂದೆ ನನಗೆ ಪೇಮೆಂಟ್ ಬರ್ಲಿಕ್ಕೆ, 16 ಒಳಗೆ ಬರ್ತದೆ. ವರ್ಕ್ ಮಾಡಬೇಕು ಮೇಡಮ್ ಡೆಫಿನೆಟ್ಲಿ, ಇದು ಬಿಟ್ಟು ಯಾವುದು ನಮ್ಮ ಕನ್ಸಲ್ಟೇಷನ್ ಫೀಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ರಿಟೇಲಿಂಗ್ ಇನ್ಕಮ್ ಅದೆಲ್ಲ ಬಿಟ್ಟು ಸಿಮ್ಸ್ ಕಂಪನಿಯಿಂದ ಬರೋ ಪೇಮೆಂಟ್ ವರ್ಕ್ ಆಗುತ್ತೆ ಮೇಡಮ್ ಡೆಫಿನೆಟ್ಲಿ, ವರ್ಕ್ ಮಾಡಿ ಎಲ್ಲರೂ ಕೂಡ. ಓಕೆ, ಟೀಮ್ ಜೊತೆ ಎಲ್ಲರೂ ನಿಮ್ಮ ಟೀಮ್ ಮೆಂಬರ್ಸ್ ಯಾರಲ್ಲ ಇದಾರಲ್ಲ ಪ್ರತಿಯೊಬ್ಬರಿಗೂ 100% ಪ್ಲಾನಿಂಗ್ ಕೊಡಿ, ಕ್ಲಿಯರ್ ಆಗಿ ಸಪ್ಲಿಮೆಂಟ್ಸ್ ಹೇಗೆ ವರ್ಕ್ ಆಗ್ತದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಏನೇ ಅಂತ ಹೇಳಿದ್ರೆ ಒಬ್ರು ಲೀಡರ್ ಇದಾರಲ್ಲ, ಲೀಡರಿಗೆ 100% ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅವರ ಕೆಳಗಿನವರಿಗೆ ನಾವು 80% ಕೊಟ್ಟರೆ ಅವರು ಮತ್ತೆ ಅವರ ಕೆಳಗಿನವರಿಗೆ 60%ಏ ಕೊಡ್ತಾರೆ, ಅದಕ್ಕೆ ನಾವು ಫುಲ್ ನಮ್ಮಲ್ಲಿರುವಂತ ನಾಲೆಜ್ ಏನಿದೆ ಎಕ್ಸ್ಪೀರಿಯನ್ಸ್ ಏನಿದೆ ನಾವು 100% ನಮ್ಮ ಟೀಮ್ ಮೆಂಬರ್ಸ್ ಹತ್ರ ಶೇರ್ ಮಾಡ್ತೀವಿ, ಆಗ ಅವರು ಕೂಡ ಅದೇ ರೀತಿ ರೆಡಿ ಆಗ್ತಾರೆ, ಅವರ ಕೆಳಗಿನ ಯಾರು ಅವರ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರಿಗೂ ಅದೇ ರೀತಿ ಅವರು ಎಜುಕೇಟ್ ಮಾಡ್ತಾರೆ. ಇಲ್ಲಾಂತ ಹೇಳಿದ್ರೆ ಏನಾಗ್ತದೆ ಮೇಡಮ್, ನಮ್ಮಲ್ಲಿರುವ ನಾಲೆಜ್ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರವರಿಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಕೊಡ್ತಾರೆ, ನಾವು ಹೇಳಿದ್ರಿಂದ ಯಾರು ಕೂಡ ನಮ್ಮಲ್ಲಿರುವಂತ ನಾಲೆಜ್ ಅನ್ನು ನಾವು ಮತ್ತೊಬ್ಬರ ಹತ್ರ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಅವರಿಗೆ ಏನು ಅನಿಸುತ್ತೆ ಅದನ್ನ ಹೇಳಿರ್ತಾರೆ ಅವರು, ಅದು ನಮ್ಮ ಟೀಮ್ ಮೆಂಬರ್ಸ್ಗೆ ಲಾಸ್ಟ್ ಅವರಿಗೆ ರೀಚ್ ಆಗಿರುತ್ತೆ. ಸೊ ಇದಕ್ಕೆ ಹೇಳಿದೆ ಮೇಡಮ್, ಶರಣ್ ಸರ್ ಆಕ್ಚುಲಿ ಒಂದು ಟ್ರೈನಿಂಗ್ ಮಾಡ್ತಾರೆ ಲಾಂಚರ್ ಫಾರ್ ಅಂತ, ಅದರಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ನಿಮಗೆ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ನಾವೆಲ್ಲಿ ರಾಂಗ್ ಆಗ್ತಾ ಇದೆ ನಮ್ದು, ನಾವು ಯಾಕೆ ಸಕ್ಸಸ್ ಆಗ್ತಿಲ್ಲ, ಪ್ರತಿಯೊಂದಕ್ಕೂ ನಿಮಗೆ ಕ್ಲಾರಿಟಿ ಸಿಗ್ತದೆ. ನಿಮ್ಮ ಸೆಸ್ಟರ್ ಸರ್ ಜೊತೆ ಕೇಳಿ ನೀವು ಅಟೆಂಡ್ ಆಗಿದ್ದೀರಾ ಮೇಡಮ್ ಲಾಂಚರ್ ಫಾರ್? ಇದು ಎಲ್ವಾಗ ಸರ್ ನಾವು ಆಫ್ಲೈನ್ ಆನ್ಲೈನ್ ಅಲ್ಲಿ ಆಗಿದ್ದೀವಿ ಸರ್, ಕೋವಿಡ್ ಹೌದಾ? ಅಲ್ಲಿ, ಕೋವಿಡ್ ಅಲ್ಲಿ ಸರ್. ತೊಂದರೆ ಇಲ್ಲ ಮೇಡಮ್, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಒಂದ್ಸಲ ಮಾಡ್ಲಿಕ್ಕೆ ಹೇಳಿ, ಅಟೆಂಡ್ ಆಗಿ ನೀವು ತುಂಬಾ ಒಳ್ಳೇದಾಗಿ, ನಿಮ್ಮ ಟೀಮ್ ಮೆಂಬರ್ಸ್ ಕುತೂಹಲ ಎಲ್ಲ ಟ್ರೈನಿಂಗ್ ಅಂತ ಒಳ್ಳೆ ಟ್ರೈನಿಂಗ್ ಮೇಡಮ್ ನಾವು ರಿಯಲಿ ಅಂತ ಅಲ್ಲಿ. ಹೌದು, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ 9:30, 9:15 ಆಯಿತು, ಓಕೆ ಮತ್ತೆ ಸರ್. ನಾನು ಸೆಂಟ್ರಲ್ ಇದ್ದೀನಿ ಇನ್ನೂ ಹೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನಿಂದ ನಿಮಗೆ ಒಂದು ಏನಾದರೂ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಒಳ್ಳೇದಾಯ್ತು, ವ್ಯಾಲ್ಯೂಬಲ್ ಶೇರಿಂಗ್ ಆಯ್ತು ಸರ್, ನನಗೆ ಇಷ್ಟು ಖುಷಿ ಆಯ್ತು, ನನಗಂತೂ ಇಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು ಸರ್, ಇಷ್ಟು ಒಳ್ಳೆ ಒಂದು ಡಾಕ್ಟರ್ ತರ ಒಂದು ಇದು ಆಫೀಸ್ ರೂಮ್ ಆಗಿದೆಯಲ್ಲ, ತುಂಬಾ ಖುಷಿ. ಇವತ್ತು ನಾನು ಅದೇ ನನ್ನ ಆಫೀಸ್ ನನ್ನ ಮನೆ ಆಫೀಸ್ ಕೆಳಗಡೆ ಒಂದು ನಾನು ಮನೆ ಇವತ್ತು ಶೋರೂಮ್ಗೆ ಹೋಗಿ ಒಂದು ಕೌಂಟರ್ ನೋಡ್ಕೊಂಡ್ ಬಂದೆ, ಒಂದ್ ಚೇರ್ ನೋಡ್ಕೊಂಡ್ ಬಂದೆ, ಏನೇನ್ ಮಾಡ್ಬೇಕು ಇದೆಲ್ಲ ರವಿರಾಜ್ ನಾಯ್ಕ್ ಸರ್ ಈ ತರ ಮಾಡಿದ್ದಾರೆ ನೋಡು ಎಷ್ಟು ಚೆನ್ನಾಗಿದೆ, ಆತರ ಪೋಸ್ಟರ್ ಹಚ್ಬೇಕು, ಅದೇ ನಾನು ಇವತ್ತು ಅದೇ ಇದ್ರಲ್ಲಿದ್ದೀನಿ ಸರ್ ಇವತ್ತು ಕರೋ ಅಂದ್ರೆ. ಇವತ್ತೊಬ್ರು ಕನ್ಸಲ್ಟೇಷನ್ ಇಬ್ರದ್ ಮಾಡಿದೀನಿ ಸರ್, ಅಂದ್ರೆ ತುಂಬಾ ಪೂರ್ ಇದಾರೆ, ನಾನು FOS ಕೋಎಂಜೈಮ್ ಆಮೇಲೆ ಏನಪ್ಪ ಅಂದ್ರೆ ಇದು FE+ ಇಷ್ಟೇ ಕೊಟ್ಟಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ
ಬಡವ್ರು ಇದಾರೆ. ಈಗ ಓ ಪಿ ಸಿ ಪ್ಲಸ್ ಅದು ಆಮೇಲೆ ಕೊಟ್ರಾಯ್ತು, ಫಸ್ಟ್ ಇಷ್ಟು ಕೊಡೋಣ. ನಾನು ಇದು ಸ್ಟಡಿ ಮಾಡಿದ್ದೀನಿ ಸರ್, ಕೋಎಂಜೈಮ್ ಕ್ಯೂ ಟೆನ್ ಅಂತಿದೆ ಸರ್ ಹೊರಗಡೆ ಇರೋ ಮಾರ್ಕೆಟಲ್ಲಿ, ಇದು ಫರ್ಟಿಲಿಟಿಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಸರ್ ಇದು. ಅದು ನೋಡಿ ನಾನು ನಮ್ಮ ಇರುವ ಕೋಎಂಜೈಮ್ ಯಾಕೆ ಕೊಡಬಾರ್ದು ಅನ್ನೋದು ಇದು ಕೊಟ್ಟಿದ್ದು ನೋಡಿದ್ದೀವಿ ಸರ್. ದೇವ್ರ ದಯಿಂದ ಅದು ಒಳ್ಳೆ ರಿಸಲ್ಟ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಪಾಪ ಅವ್ರು ಕೊಟ್ಟಿರೋ ರೊಕ್ಕಕ್ಕೆ ಅವ್ರಿಗೆ ರಿಸಲ್ಟ್ ಬಂದ್ರೆ ನಮಗೆ ಇಷ್ಟು ಖುಷಿ ಆಗುತ್ತೆ ಹೇಳಬಾರ್ದು. ಮತ್ತೊಂದೇನು ಗೊತ್ತಾ, ನಾನು ಅದನ್ನು ಹೇಳಿಕೆ ಮಾಡ್ತೇನೆ, ನೀವು ಯಾರಿಗೆ ಬೇಕಾದ್ರೆ ಸಪ್ಲಿಮೆಂಟ್ ಕೊಡಿ ಮೇಡಮ್. ಅಂದ್ರೆ ಕೆಲವ್ರು ನೀವು ಹೇಳಿದಿರಲ್ಲ ಸ್ವಲ್ಪ ದುಡ್ಡು ಕಷ್ಟದಲ್ಲಿ ಇರ್ತಾರೆ, ಓಕೆ, ಅವರು ಒಂದು ಹೊತ್ತಿನ ಊಟಕ್ಕೆಲ್ಲ ಕಷ್ಟ ಇರ್ತಾರೆ, ಅವರಿಗೆ ಹೆಲ್ತ್ ಇಶ್ಯೂ ತುಂಬಾ ಇರ್ತದೆ, ಅವ್ರು ನಿಮ್ಮ ಬಳಿ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅವರಿಗೆ ಸಪ್ಲಿಮೆಂಟ್ಸ್ ಎಲ್ಲ MRP ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಓಕೆ. ನಮಗೆ ಒಂದು 5-10% ಸಿಕ್ಕಿದ್ರೆ ಪರವಾಗಿಲ್ಲ, ನಾನು ಆತರ ಮಾಡ್ತೇನೆ, ನೀವು ನಿಮಗೆ ಹೇಗೆ ಅನಿಸುತ್ತೆ ಆತರ ಮಾಡಿ. ಯಾರು ಅಂದ್ರೆ ಸ್ವಲ್ಪ ಫೈನಾನ್ಸಿಯಲ್ ಸ್ಟ್ರಾಂಗ್ ಇರ್ತಾರೆ MRP ಎಲ್ಲ ಕೊಡಿ, ಓಕೆ, ಬೇಜಾರಿಲ್ಲ. ಇಲ್ಲ ಅಂತ ಹೇಳಿದ್ರೆ ಒಂದು 5% ಡಿಸ್ಕೌಂಟ್ ಅಥವಾ 10% ಇರ್ಬೋದು, ಆತರ ಎಲ್ಲ ಮಾಡಿ, ಓಕೆ. ಅವ್ರಿಗೆ ಹೆಲ್ಪ್ ಆಗ್ತದೆ, ನಮ್ಗೆ ನಮಗೆ ದೇವರು ಕೊಟ್ಟೆ ಕೊಡ್ತಾರೆ ಮೇಡಮ್, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ 100% ಕೊಡ್ತಾರೆ. ನಾವು ನನ್ನ ಪಾಲಿಸಿ ಹೇಗಂತ ಹೇಳಿದ್ರೆ ಮೇಡಮ್, ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ದಾನ ಮಾಡಬೇಕು ಆತರ. ಅವಾಗ ಏನಾಗ್ತದೆ, ಅದು ನಮಗೆ ರಿವರ್ಸ್ ಸಿಗ್ತದೆ ಮೇಡಮ್, ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಿಕ್ಕೇ ಸಿಗ್ತದೆ. ಸೊ ಆತರ ಮಾಡಿ 20. ಸರ್, ಥ್ಯಾಂಕ್ ಯು ಸರ್.